ಎಲ್ಲರಿಗೂ ನಮಸ್ಕಾರ ಸ್ಕಂದಾಸ್ ಬ್ಲಾಗ್ಗೆ ಸ್ವಾಗತ ಶ್ರೀ ದೇವಿ ಮಹಾತ್ಮೆಯ ಎರಡನೆಯ ಅಧ್ಯಾಯ ದೇವಿಯಿಂದ ತ್ರಿಮೂರ್ತಿಗಳಿಗೆ ವರಪ್ರದಾನ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತೈ ಭದ್ರಾಯೈ ನಿಯತ ಪ್ರಣತ ಸ್ಮತಾಂ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗ ಎರಡನೆಯ ಅಧ್ಯಾಯನ್ನು ಪ್ರಾರಂಭಿಸೋಣ ತ್ರಿಮೂರ್ತಿಗಳ ತಪಸ್ಸಿಗೆ ಮೆಚ್ಚಿದ ದೇವಿಯು ಬಹುಕಾಲದಿಂದ ಅಗಲಿದ ಮಕ್ಕಳನ್ನು ನೋಡಲು ಬರುವ ಮಾತೆಯಂತೆ ಅವರ ಕಡೆಗೆ ಧಾವಿಸಿ ಬಂದಳು ಆಕಾಶ ಮಾರ್ಗದಲ್ಲಿ ದೇವಿಯು ವೇಗವಾಗಿ ತನ್ನ ಸೀರೆಯ ಶೆರಗನ್ನು ಕಟ್ಟಿ ಮಕ್ಕಳನ್ನು ಸಂತೈಸುವ ತಾಯಿಯಂತೆ ಅಲ್ಲಿಗೆ ಬಂದಳು ಆಗ ಆಕಾಶದಲ್ಲಿ ಕೋಟಿ ಸೂರ್ಯರಿಗೆ ಸಮನಾದ ಜ್ಯೋತಿಯು ಹರಡಿತು ಎಲ್ಲ ದೇವತೆಗಳು ಅಲ್ಲಿ ಸಮಾವೇಶಗೊಂಡರು ವಾದ್ಯಗಳು ದನಿ ಮಾಡಿದವು ದೇವ ದುಂದುಬಿ ಮೊಳಗಿತು ಬ್ರಹ್ಮ ವಿಷ್ಣು ರುದ್ರರಿಗೆ ಸಹಸ್ರ ಸಹಸ್ರ ವದನಗಳು ತೋರಿ ಬಂದವು ಶಿವನು ದೇವಿ ಮಹಾತ್ಮೆಯನ್ನು ಮುಂದುವರೆಸಿ ಹೇ ನಂದಿಯೇ ಕೇಳು ಮೂಲ ಪ್ರಕೃತಿಯು ಅತ್ತಿಯ ಮರದಂತೆ ಎಲ್ಲ ಕಡೆ ಫಲ ಹೊಂದಿದ್ದಾಗಿದೆ ಅದರಲ್ಲಿ ಬ್ರಹ್ಮಾಂಡವಿದೆ ಅದು ಅನಂತ ವಿಸ್ತಾರ ಉಳ್ಳದ್ದು ಅದರ ಉದ್ದಗಲಗಳನ್ನು ಅಳತೆ ಮಾಡಲು ಸಾಧ್ಯವಿಲ್ಲ ಇಂತಹ ಅನೇಕ ಬ್ರಹ್ಮಾಂಡಗಳಿವೆ ಒಂದರ ಸಂಗತಿ ಮತ್ತೊಂದರ ಜೀವಿಗಳು ಅರಿಯಲಾರರು ಈ ಎಣೆಯಿಲ್ಲದ ಅನೇಕ ಬ್ರಹ್ಮಾಂಡಗಳಿಗೆ ಹರಿಹರ ಬ್ರಹ್ಮರಿ ಅಧಿಪತಿಗಳಾಗಿದ್ದಾರೆ ಅವರು ದಿವ್ಯ ತೇಜೋಮಯ ಶರೀರ ಹೊಂದಿದ್ದಾರೆ ದೇವಿಯು ತ್ರಿಮೂರ್ತಿಗಳ ತಪಸ್ಸಿನ ಪ್ರದೇಶಕ್ಕೆ ಬಂದಾಗ ದೇವತಾ ಪರಿವಾರ ಅಲ್ಲಿ ತುಂಬಿ ಹರಿಯುವಂತೆ ಕಾಣುತ್ತಿತ್ತು ದೇವಿಯು ಆಗಮಿಸುವ ವೇಗಕ್ಕೆ ಎಲ್ಲರೂ ಭಯದಿಂದಲೂ ಸಂಭ್ರಮದಿಂದಲೂ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು ದೇವಿ ರೂಪ ವರ್ಣನೆ ದೇವಿಯು ಅಲೌಕಿಕ ಲಾವಣ್ಯದಿಂದ ಶೋಭಿಸಿದಳು ಆಕೆಯ ಎಡಬಲದಲ್ಲಿ ವಿದ್ಯೆ ಅವಿದ್ಯೆಯರು ಸದಾ ಸೇವೆಗೆ ಸಿದ್ಧರಾಗಿ ನಿಂತಿದ್ದರು ದೇವಿಯ ಮಧ್ಯಭಾಗದಲ್ಲಿ ಕೋಟಿ ಸೂರ್ಯರನ್ನು ಮೀರಿಸುವ ತೇಜಸ್ಸು ಹೊಳೆಯಿತು ಆಕೆಯು ಧರಿಸಿದ ಕರ್ಣಕುಂಡಲ ಹಾಗೂ ಮುತ್ತಿನಹಾರವು ಆ ದಿವ್ಯ ಪ್ರಭೆಗೆ ಮತ್ತಷ್ಟು ಕಂಗೊಳಿಸಿತು ಸಹಸ್ರ ಚಂದ್ರರ ಪ್ರಕಾಶದಂತೆ ದೇವಿಯ ಮೂಗುತಿಯು ಥಳಥಳಿಸಿತು ಆಕೆಯ ಸುಂದರ ವದನವು ಕಮಲಾದ ಸೊಬಗನ್ನು ನಾಚಿಸಿತು ಹಣೆಯ ಬೊಟ್ಟು ಕಣ್ಣು ಕೋರೈಸುವ ತೇಜಸ್ಸಿನಿಂದ ಪ್ರಕಾಶಿಸಿತು ಕಿರೀಟವು ಅನೇಕ ಸೂರ್ಯರು ಒಮ್ಮೆಲೇ ಪ್ರಕಾಶಿಸುವಂತೆ ಹೊಳೆಯಿತು ದೇವಿಯ ಭುಜವು ಸ್ವರ್ಣ ವರ್ಣವಾಗಿ ಅತ್ಯಂತ ದೇದೀಪ್ಯಮಾನವಾಗಿತ್ತು ದೇವಿಯ ಈ ಅಲೌಕಿಕ ರೂಪವನ್ನು ದೇಹಕಾಂತಿಯನ್ನು ಸೊಬಗನ್ನು ಪದಗಳಲ್ಲಿ ಬಣ್ಣಿಸಲು ಸಾಧ್ಯವೇ ಇಲ್ಲ ಆಕೆಯ ಕೊರಳಲ್ಲಿ ಕಂಗೊಳಿಸುತ್ತಿದ್ದ ಸೌಭಾಗ್ಯ ಸೂಚಕ ಕಪ್ಪು ಮಣಿಯು ಚಂದದ ಮಾಲೆಯು ಪದಕಗಳು ಹಲವಾರು ಸೂರ್ಯ ಚಂದ್ರರನ್ನು ಆಕೆಯು ಧರಿಸಿರುವಳೋ ಎನ್ನುವಂತೆ ತೋರುತ್ತಿತ್ತು ಆಕೆಯ ಕಿವಿಯಲ್ಲಿನ ಆಭರಣಗಳು ತೋಳಬಂದಿಗಳು ಕಂಕಣಗಳು ಸಹಸ್ರ ಸಹಸ್ರ ಸೂರ್ಯರ ಪ್ರಕಾಶವನ್ನು ಮೀರಿಸುವಂತಿದ್ದವು ಆಕೆಯ ಕಂಚುಕವು ರಕ್ತವರ್ಣದ್ದಾಗಿತ್ತು ಸೊಂಟದ ಡಾಬು ಧರಿಸಿದ್ದ ಸೀರೆಯ ಶೋಭೆ ಎಲ್ಲವೂ ಶಬ್ದಗಳನ್ನು ಮೀರಿದ ಸೊಬಗನ್ನು ಹೊಂದಿದ್ದವು ಕಾಲುಂಗುರಗಳು ಕಿರುಗೆಜ್ಜೆಗಳು ತೋಳುಗಳಲ್ಲಿ ಧರಿಸಿದ್ದ ಅನೇಕ ಬಗೆಯ ಆಯುಧಗಳು ನಾನಾ ರೀತಿಯಲ್ಲಿ ಸೂರ್ಯ ತೇಜವನ್ನು ಮೀರಿಸಿತ್ತು ಶ್ರೀದೇವಿಯ ತಲೆ ಕೂದಲು ಸುಂದರವಾದ ಉಂಗುರಗಳಂತೆ ಸುರುಳಿಗೊಳ್ಳುತ್ತಿತ್ತು ಭುಜ ಸ್ತನಗಳು ಉದರ ಸೊಂಟ ಮೋಹಕವಾದ ಅರುಣ ವರ್ಣದ ದಿವ್ಯ ಪಾದ ಪದ್ಮಗಳ ಸೊಬಗನ್ನು ಏನೆಂದು ಹೇಳೋಣ ಹೆಚ್ಚು ಹೇಳುವುದಾದರೆ ಪದ್ಮದ ಮೇಲಿನ ಶಂಕದಂತೆ ಆಕೆಯು ರಮ್ಯವಾಗಿ ತೋರಿದಳು ಭಕ್ತರಿಗೆ ಅಭಯ ನೀಡುವ ಕೈಗಳು ಹಣೆ ಅಯಸ್ಕಾಂತದಂತಹ ಆಕರ್ಷಕ ನಯನಗಳು ಕರುಣೆಯಿಂದ ಕಂಗೊಳಿಸುವ ಆ ದಿವ್ಯ ದೃಷ್ಟಿ ಕುಂಕುಮ ವರ್ಣದ ದೇಹಕಾಂತಿ ಬಾಯಲ್ಲಿ ತಾಂಬೂಲದ ಅರುಣ ವರ್ಣ ಸುಗಂಧ ಪೂಸಿದ ದಿವ್ಯ ಪರಿಮಳಯುಕ್ತ ದೇಹ ರಕ್ತ ಪುಷ್ಪಗಳಿಂದ ಅಲಂಕೃತವಾದ ಆಕೆಯ ಮೈಸಿರಿ ದೇವತಾ ಪುಷ್ಪಗಳನ್ನು ಮುಡಿದ ನೀಳ ಕೇಶ ರಾಶಿಗಳಿಂದ ಪರಮಾತ್ಮ ಸ್ವರೂಪಿಣಿಯಾದ ಆಕೆಯು ಶೋಭಿಸಿದಳು ತ್ರಿಮೂರ್ತಿಗಳು ತಮಗಾಗಿ ಆಗಮಿಸಿದ ದಿವ್ಯ ತೇಜೋಮಯ ಶರೀರಿಣಿಯಾದ ದೇವಿಯನ್ನು ನೋಡಿದರು ಆ ಕ್ಷಣ ಅವರ ಚಿಂತೆ ಮರೆಯಾಯಿತು ಆಯಾಸ ಪರಿಹಾರವಾಯಿತು ಅವರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ದೊರಕಿತು ಅವರು ಆಕೆಯ ಪಾದ ಪದ್ಮಗಳ ಮೇಲೆ ಬಿದ್ದು ಶರಣು ಹೊಕ್ಕರು ದೇವಿ ಸ್ತುತಿ ಮತ್ತೆ ಮತ್ತೆ ದೇವಿಯನ್ನು ನಮಸ್ಕರಿಸಿ ಎಷ್ಟು ನೋಡಿದರೂ ಕಣ್ಮಣಿಯದ ಆ ದಿವ್ಯ ತೇಜೋಮಯವಾದ ಶರೀರವನ್ನು ನೋಡಿದ ತ್ರಿಮೂರ್ತಿಗಳು ಆಕೆಯನ್ನು ಮನಸಾರೆ ಸ್ತೋತ್ರ ಮಾಡಿದರು ಅವರು ಭಕ್ತಿಯಿಂದ ಕೈ ಮುಗಿದು ತಲೆಬಾಗಿ ಜಯ ಜಯ ಹೋಂಕಾರಿ ಜಯ ಜಯ ಹ್ರೀಂಕಾರಿ ಜಯ ಜಯ ರಕ್ತಾಂಗಿ ಜಯ ಜಯ ಜ್ವಾಲಾಂಗಿ ಜಯ ಜಯ ಸುಜ್ಞಾನಿ ಜಯ ಜಯ ಮಹಾಮಾಯೆ ಜಯ ಜಯ ಭಗವತಿ ಜಯ ಜಯ ಪರಾತ್ಪರ ಜಯ ಜಯ ಪರವಸ್ತು ಜಯ ಜಯ ಸತ್ಯರೂಪೆ ಜಯ ಜಯ ಪರಮೇಶಿ ಜಯ ಜಯ ಪರಶಿವೆ ಜಯ ಜಯ ನಿರ್ಗುಣೆ ಜಯ ಜಯ ಗುಣಗಣೆ ನಿತ್ಯ ನಿರ್ಮಲೆ ನಿತ್ಯ ಶೋಭಿತೆ ಜಯ 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 ಮಂಗಳ ಶುಭಕಾಂತೆ ಜಯ ಜಯ ನಿನಗೆ ಜ್ಯೋತಿ ಜಯ ಜಯ ನಿನಗೆ ಮಹಾಮಾಯೆ ಎಂದು ಏಕಾಗ್ರ ಚಿತ್ತದಿಂದ ಸ್ತೋತ್ರ ಮಾಡಿದರು ಅವರ ಶರೀರ ಮೃದುವಾಗಿ ಕಂಪಿಸುತ್ತಿತ್ತು ಆಕೆಯ ದೇಹ ಕಾಂತಿಯನ್ನು ನೋಡಲು ಅವರು ಅಶಕ್ತರಾದರು ಅವರ ಕಾಲ್ಗಳು ಕಂಪಿಸಿದವು ಅವರು ಮೂರ್ಛಿತರಾಗಿ ನೆಲದ ಮೇಲೆ ಬಿದ್ದರು ಆಗ ದೇವಿಯು ಅವರ ಬಳಿ ಬಂದು ಮಮತೆಯಿಂದ ಅವರ ತಲೆ ನೇವರಿಸಿ ತಲೆ ಮೂಸಿ ಮುದ್ದಾಡಿ ಮೈಕೈ ನೇವರಿಸುತ್ತಾ ಮಕ್ಕಳೇ ನಿಮ್ಮನ್ನು ಹಿಂಸೆ ಪಡಿಸಿದವರಾರು ನಾನು ತಪ್ಪು ಮಾಡಿದೆ ಇಷ್ಟು ನಿರ್ದಯಳಾಗಿ ಇದುವರೆಗೆ ನಿಮ್ಮನ್ನು ಮರೆತೆನಲ್ಲ ಕಲ್ಲು ಹೃದಯದಳಾದವೆಲ್ಲ ಎಂದೆಲ್ಲ ಹೇಳಿ ದುಃಖಿಸಿದಳು ಮರುಕ್ಷಣದಲ್ಲೇ ಮಕ್ಕಳೇ ಇನ್ನು ದುಃಖಿಸಬೇಡಿ ಮಕ್ಕಳೇ ನಿಮಗೆ ಬೇಕಾದ ಹೊರಗಳನ್ನು ಬೇಡಿಕೊಳ್ಳಿರಿ ಸ್ವಲ್ಪವೂ ಭಯ ಸಂಶಯ ಬೇಡ ಕೇಳಿರಿ ಎಂದು ನುಡಿದಳು ತ್ರಿಮೂರ್ತಿಗಳು ದೇವಿಯ ಪಾದಗಳ ಮೇಲೆ ತಮ್ಮ ಕಿರೀಟಗಳನ್ನಿಟ್ಟು ತಲೆಬಾಗಿ ನಮಿಸಿ ತಾಯೇ ನಿನ್ನನ್ನು ಬೇಡಲು ನಮಗೇನೂ ಇಲ್ಲ ಮಾತೆಯಾದ ನಿನ್ನನ್ನು ಎಂದು ಕಂಡೆವು ಎಂದು ಪರಿತಪಿಸಿ ತಪಸ್ಸು ಮಾಡಿದೆವು ನಿನ್ನ ದರ್ಶನ ದೊರೆತಾಗ ಮತ್ಯಾವ ಹೊರವನ್ನು ಬೇಡುವುದರಲ್ಲಿ ಅರ್ಥವಿದೆ ನಿನ್ನ ಸ್ಮರಣೆ ನಿನ್ನ ಸೇವೆ ನಿನ್ನ ದಿವ್ಯ ಮಂಗಳ ಆಕಾರ ನಿನ್ನ ಧ್ಯಾನ ಇವೆ ನಾವು ನಿನ್ನನ್ನು ಕೇಳುವ ವರಗಳಾಗಿವೆ ಯಾರೇ ಆಗಲಿ ದೇವಿಯ ಚರಣವನ್ನು ಭಕ್ತಿಯಿಂದ ಪೂಜಿಸುವವರೇ ಧನ್ಯರು ಆತನು ಕೈವಲ್ಯ ಪದವಿಯನ್ನೇ ಹೊಂದುತ್ತಾನೆ ಹೇ ಭಗವತಿ ಇದು ಸತ್ಯವಾದ ಮಾತು ನಮಗೆ ನಿನ್ನ ಚರಣ ಸೇವೆ ಹೊರತು ಬೇರೇನು ಬೇಡ ಈ ವರ ಮಾತ್ರ ನಮಗೆ ಸಾಕು ಎಂದು ಪ್ರಾರ್ಥಿಸಿದರು ತ್ರಿಮೂರ್ತಿಗಳಿಗೆ ವರ ಆಗ ಪರಮ ಕರುಣಾಳುವಾದ ಆ ದೇವಿಯು ಮಕ್ಕಳೇ ನೀವು ಬಯಸಿದ ವರವನ್ನು ನಾನು ನಿಮಗೆ ನೀಡುತ್ತೇನೆ ನೀವು ಈ ಜಗತ್ತನ್ನು ಪಾಲಿಸಿರಿ ಬ್ರಹ್ಮನು ಸೃಷ್ಟಿಕಾರ್ಯವನ್ನು ಮಾಡಲಿ ವಿಷ್ಣುವು ಅದರ ಪಾಲನೆಯನ್ನು ಮಾಡಲಿ ಶಿವನು ಲಯವನ್ನು ಮಾಡಲಿ ನೀವು ಈ ಬ್ರಹ್ಮಾಂಡದ ಒಡೆತನವನ್ನು ವಹಿಸಿ ಎಂದು ವರ ನೀಡಿದಳು ತ್ರಿಮೂರ್ತಿಗಳು ದೇವಿಯ ಈ ಮಾತನ್ನು ಕೇಳಿ ತಾಯೇ ನಮಗೆ ಈ ಒಡೆತನ ಜಗದ ಬಂಧನ ಬೇಕಾಗಿಲ್ಲ ನಿನ್ನ ಭಕ್ತಿಯೇ ಸಾಕು ಎಂದು ಆಕೆಗೆ ಪದಾಭಿವಂದನೆ ಮಾಡಿ ಬೇಡಿದರು ಆಗ ದೇವಿಯು ಮಕ್ಕಳೇ ಈ ಶಕ್ತಿಯನ್ನು ನಾನೇ ನಿಮಗೆ ಕರುಣಿಸುತ್ತಿದ್ದೇನೆ ನಿಮಗೇಕೆ ಈ ಅಜ್ಞಾನ ನನಗೂ ನಿಮಗೂ ಭೇದವಿಲ್ಲ ನಿಮ್ಮ ಮೂವರ ಅವತಾರ ರೂಪವೇ ನಾನು ನೀವೇ ನಾನು ಈಗ ನೀವು ನನ್ನೊಡನೆ ನಡೆಯಿರಿ ಎಂದು ಆಕಾಶದಲ್ಲಿ ಅದೃಶ್ಯಳಾದಳು ಆಗ ಎಲ್ಲವೂ ಮಾಯವಾಗಿ ಕನಸಿನಂತೆ ಗೋಚರವಾಯಿತು ಎಂಬಲ್ಲಿಗೆ ತ್ರಿಮೂರ್ತಿಗಳಿಗೆ ವರವೆಂಬ ಎರಡನೆಯ ಅಧ್ಯಾಯವು ಮುಗಿಯಿತು ಈ ಕಥೆಯನ್ನು ಶ್ರವಣ ಮಾಡಿದ ಎಲ್ಲರಿಗೂ ಆ ಜಗಜ್ಜನನಿ ಸಕಲ ಸದ್ಮಂಗಳವನ್ನುಂಟು ಮಾಡಲಿ ಎಂದು ತಿಳಿಸುತ್ತಾ ನಾಳೆ ಮೂರನೆಯ ಅಧ್ಯಾಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು